ಒಂದೇ ಸಲ ಬಾಯಿ ಗಿಟ್ಟೆ ಹೊಟ್ಟೆ ಹೋಯ್ತು ಬಾಯಿ ಬೆಳಬೆಳಗೇನೆ ವಾಶ್ರೂಮ್ ಹೋಗ್ಬಿಟ್ಟು ಮಾನ್ಸ್ಟರ್ ಸ್ಟ್ರಾಂಗ್ ಆಗ್ಬಿಟ್ಟು ಸಾಂಗ್ ಹಾಕ್ಸೋಣ ಆವ್ ತೋರ್ಸಿನ ಅಂತ ಹೇಳಿದ್ರು ಮೆಲ್ಲಕಪ್ಪ ಮೆಲ್ಲ 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 ಜಾರ್ತಿ ಜಾರ್ತಿ ಫೈನಲಿ ಕಾಣಿಸ್ತು ನೋಡಿ ಹೋಗ್ತೈತೆ ಅಲ್ಲಿ ಅದೇ ಮೊಸಳೆ ಬಾಯಿ ಸಡ್ಡ ಮತ್ತೆ ಅರುಣ್ ಟ್ರೆಂಡ್ಸ್ ಸೊ ಇಷ್ಟೆಲ್ಲ ಇವರಿಗೆ ಪ್ರೊವೈಡ್ ಮಾಡ್ತಾರೆ ಇದೇ ನಾಡು ಇದೇ ಭಾಷೆ हाँ नट्रेड्री हेलो नमस्ते गाइज वेलकम बैक टू न्यू व्लॉग गाइज इवत्ति ना व्लॉग निम्मेल्लरिगू स्वागत बेळबेळगेने व्लॉगु अलगे एंड माडिदे इवत्ति इल्लिंद स्टार्ट माड्ता इदीनि ಇವಾಗ ಇಲ್ಲಿ ಮುಕ್ಸಿ ತಕ್ಷಣ ಸಾರಿ ಏನದು ಸೋ ನಾವು ಬೆಳಬೆಳಗೇನೆ 6:30 6 ಮುಕ್ಕಲಂಗಿ ಎದ್ದು ಹೊರಟಿದ್ದೀವಿ ಈಗ ಕಾಫಿ ಬ್ರೇಕ್ ಅಂತ ನಿಲ್ಸಿದ್ದಾರೆ ಇವತ್ತಿನ ವ್ಲಾಗ್ ಒಂದು ಎಂಟರ್ಟೈನ್ಮೆಂಟ್ ಇದ್ರು ಕೂಡ ಒಂದು ಲೈಕ್ ನಿಮಗೆ ಇನ್ಸ್ಪೈರ್ ಆಗೋ ತರ ಇರುತ್ತೆ ಸೋ ಅವರು ಒಂದು ಹೇಳಿದಂಗೆ ನೆನ್ನೆ ವ್ಲಾಗ್ ಅಲ್ಲಿ ನಿಮಗೆ ಹೇಳಿದಂಗೆ ಅವರು ಏನೋ ಒಂದು ಮಾಡ್ತಿದ್ದಾರೆ ಸೋ ಅದನ್ನ ಇವತ್ತು ಎಲ್ಲಿ ಮಾಡ್ತಾರೆ ಎಲ್ಲಿ ಯಾವ ಕಡೆ ಮಾಡ್ತಾರೆ ಸೋ ಯಾರ್ಯಾರಿಗೆ ಮಾಡ್ತಾರೆ ಇವೆಲ್ಲ ನೀವು ಈ ವ್ಲಾಗ್ ಅಲ್ಲಿ ನೋಡ್ತೀರಾ ಏನೋ ಪ್ಲಾನ್ ಗೊತ್ತಿಲ್ಲ ಇನ್ನು ನಾವಿನ್ನೂ ಎದ್ದು ಬ್ರೇಕ್ಫಾಸ್ಟ್ ಮಾಡಿಲ್ಲ ಕಾಫಿ ಕುಡ್ತಿಲ್ಲ ತಿಂಡಿ ಮಾಡಿಲ್ಲ ಏನು ಮಾಡಿಲ್ಲ ಮತ್ತೆ ನಮ್ಮ ಬ್ರಷ್ ಕೂಡ ಮಾಡಿಲ್ಲ ಅಂಡ್ ಇವಾಗ ಅದನ್ನೆಲ್ಲ ಮಾಡೋದಿಕ್ಕೆ ಒಂದು ನದಿಗೆ ಹೋಗ್ತಾ ಇದೀವಿ ಅಂತೆ ನೋಡೋಣ ನದಿಗೆ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮಾತುಕತೆ ಇವರ ಹೆಸರು ಮುರಳಿ ಅಂತ ಸೋ ಗೊತ್ತಲ್ವಾ ಇವರೆಲ್ಲ ಲೈಕ್ ಇವರನ್ನ ಏನು ನಾಲ್ಕು ಜನ ಫ್ರೆಂಡ್ಸ್ ಸಾರಿ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ಅವರು ಒಂದು ಟ್ರಿಪ್ ಗೋಸ್ಕರ ಬಂದಿರೋದು ಗುಲ್ಬರ್ಗಾದಿಂದ ಬಂದಿರೋದು ಅಂಡ್ ಕಲಬುರ್ಗಿ ಕಲಬುರ್ಗಿ ಗುಲ್ಬರ್ಗ ಎರಡು ಒಂದೇ ಅಲ್ಲ ಅಂದ್ರೆ ಕಲಬುರ್ಗಿನೆ ಬೆಂಕಿ ಮತ್ತೆ ಗುಲ್ಬರ್ಗ ಏನು ಹಾ ಗುಲ್ಬರ್ಗ ಫಸ್ಟ್ ಕಲಬುರ್ಗಿ ವೇದನ ಸೋ ಓಕೆ ಓಕೆ ಗಾಯ್ಸ್ ಕಲಬುರ್ಗಿ ಕಲಬುರ್ಗಿ ಇಂದ ಬಂದಿರೋದು ಕಲ್ಯಾಣದ ಕಲಬುರ್ಗಿ ಕಲ್ಯಾಣದ ಕಲಬುರ್ಗಿ ಯಾ ಅಂಡ್ ಇವ ಹೆಂಗಂದ್ರೆ ಇವರದು ಗೊತ್ತಲ್ಲ ಆ ಸೈಡ್ ಎಲ್ಲಾ ಸ್ಲ್ಯಾಂಗ್ ಡಿಫರೆಂಟ್ ಆಗಿರುತ್ತೆ ಹಾಯ್ 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 ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವರದೆಲ್ಲ ಗೊತ್ತಲ್ಲ ಗಾಯ್ಸ್ ಆ ಸೈಡ್ ಅಲ್ಲಿ ಒಂದು ಸ್ಲ್ಯಾಂಗ್ ಇರುತ್ತಲ್ಲ ಆ ಸ್ಲ್ಯಾಂಗ್ ನಮ್ಮ ಶಿಶಿಂಗೆ ಹೆವಿ ಇಷ್ಟ ಆಗ್ಬಿಟ್ಟೈತಂತೆ ಆದ್ರೂ ಇವರು ಹೆವಿ ಕಾಮಿಡಿ ಮಾಡ್ತಾರೆ ಮಾತ್ರ ಒಂಚೂರು ಹಿಂಗೆ ಜಸ್ಟ್ ಮಾತಾಡಿದ್ರೆ ಸಾಕು ನಕ್ಕಿ ನಕ್ಕಿ ಸಾಕಾಯ್ತಾನೆ ನಕ್ಕಿ ನಕ್ಕಿ ಸಾಕಾಗ್ಬಿಡ್ತಾನೆ ನೆನ್ನೆ ಒಂದು ಎಲ್ರಿಗೂ ಜೀವ ವಾಯು ಬರ್ಸ್ಬಿಟ್ಟಿದ್ರು ಆ ರೇಂಜ್ಗೆ ಜೀವ ವಾಯು ಬರ್ಸ್ಬಿಟ್ಟಿದ್ರು ಏನು ಕೇಳಿಲ್ಲ ಏನಿಲ್ಲ ಕೇಳಿಲ್ಲ ಏನಿಲ್ಲ ಫೋಟೋ ಕಳಿಸ್ಬಿಟ್ಟು ನೀವಲ್ರಿ ನೀವಲ್ರಿ ಎಲ್ಲರೂ ಇಲ್ಲಿ ನಿಂತಿದ್ದಾರೆ ನೋಡಿ ಇಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಸಿದೀವಿ ಲೆಟ್ಸ್ ಡ್ರಿಂಕ್ ಇಸ್ ಕಾಫಿ ತಗೊಂಡ್ವಿ ಅಲ್ಲಿರೋರೆಲ್ಲ ಸ್ವಲ್ಪ ಕಾಫಿ ಮತ್ತೆ ಟೀ ಕುಡಿತಾರೆ ಒಂದೇ ಸಲ ಬಾಯಿ ಗಿಟ್ಟೆ ಹೊಟ್ಟೆ ಹೋಯ್ತು ಬಾಯಿ ನಾಳೆಗೆ ಸುಟ್ಟೋಯ್ತು ಇಸ್ ಕಾಫಿ ಕುಡಿದಾಯ್ತು ಇವಾಗ ಏನಂದ್ರೆ ತೇಜ್ ಬ್ರೋ ಅದು ಎಡಿಟಿಂಗ್ ನಡೀತಾ ಇತ್ತು ಅವಲಿಂದ ಹೆಂಗಂದ್ರೆ ಕಾರು ಎಲ್ಲಿ ಸ್ಟಾಪ್ ಕೊಡ್ತಾರೋ ಅಲ್ಲಿ ಅವಾಗ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಎಡಿಟಿಂಗ್ ಮುಗಿಸೋದು ಮಾಡಲ್ಲ ಅಂತಿದ್ರು ನೋಡೋಣ ನಾನ್ ನೋಡ್ಬೇಕು ವ್ಲಾಗ್ ಹೆಂಗ್ ಮಾಡ್ತೀರಂತ ಗೈಸ್ ಅವರು ಸ್ಟಾಪ್ ಕೊಡ್ತಾ 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 ನೆನ್ನೆ ಅಲ್ಲೆಲ್ಲೋ ಕಾಫಿ ಬಿಟ್ಟಾಗ ಅಲ್ಲೊಂದ್ ಸ್ವಲ್ಪ ಎಡಿಟ್ ಮುಗಿಸಿದ್ರು ಆಮೇಲೆ ಇವಾಗ ಒಂದ್ ಸ್ವಲ್ಪ ಬೆಳಗ್ಗೆ ಎದ್ದು ಕಾಫಿ ಬ್ರೇಕ್ ಬಿಟ್ಟಾಗ ಇವಾಗ ಎಡಿಟ್ ಮಾಡ್ತಾರೆ ಮಾಡಿ ಮಾಡಿ ಬ್ರೋ ಎಲ್ರು ಗೊತ್ತಾಗ್ಲಿ ನೀವ್ ಯಾವ ತರ ಪಾಪ ನೀನು ಹೆಂಗೆ ಎಡಿಟ್ ಮಾಡ್ತೀರ ಗ್ಯಾಪ್ ಅಲ್ಲಿ ಸಿಕ್ತಾಗ ಅವೆಲ್ಲ ಗೊತ್ತಾಗಬೇಕಲ್ಲ ಬ್ರೋ ನೋಡಿ ಗೈಸ್ ಎಡಿಟ್ ಮಾಡ್ತಾವ್ರೆ ಮಾಡಿ ಮಾಡಿ ಆರಾಮಾಗಿ ಮಾಡಿ ನಂದ್ ಹೆಂಗೆ ಅಂದ್ರೆ ಯಾವ್ದೋ ಕಂಪ್ಲೀಟ್ ಆಗಿ ಹಾಫ್ ಅನ್ ಅವರ್ ಟೈಮ್ ಸಿಕ್ಬಿಟ್ರೆ ಆ ಟೈಮ್ ಅಲ್ಲಿ ಮಾಡ್ಬಿಡ್ತೀನಿ ಇವ್ರು ಒಂದ್ ಸ್ವಲ್ಪ ಗ್ಯಾಪ್ ತಗೊಂಡು ಮಾಡ್ತಾವ್ರೆ ನಾನೊಂದ್ ಸ್ವಲ್ಪ ಟೈಮ್ ಯೂಸ್ ಗ್ಯಾಪ್ ಸಿಕ್ಕಿದ ತಕ್ಷಣ ಮಾಡ್ಬಿಡೋದು ಅಂಡ್ ಎಲ್ರು ಓಡ್ತಾವ್ರಿ ಈಗ ಗೈಸ್ ಎಲ್ರು ಓಡ್ತಿದ್ದಾರೆ ಎಲ್ಲೋ ಒಂದು ನದಿ ಅಂತೆ ಹೊಳೆ ಅಂತೆ ಮನೆಗೆ ಹೋಗುವ ನೋಡೋಣ ಹೆಂಗಿರುತ್ತೆ ಅಂತ ನೀವೇನ್ ಹೇಳಿ ಪಾಪ ತೇಜ್ ಬ್ರೋಗೆ ಎಡಿಟಿಂಗೇ ಮಾಡಕ್ ಬಿಡ್ತಲ್ಲ ನೀವು ಯಾರು ನೀವು ಓ ಇಲ್ಲೋಡಿ ಗೈಸ್ ಅಲ್ಲೋಡಿ ಮುಳ್ಳಿದಾರೀರಾಕಿಸ್ಬಿಟ್ರೆ ನಾನು ಬ್ಲಾಗ್ ಹಾಕಿದ ತಕ್ಷಣ ಗೈಸ್ ಅವ್ರು ಲಿಟ್ರಲಿ ಹೆವಿ ಕಾಮಿಡಿ ಅವ್ರ ಸ್ಲ್ಯಾಂಗ್ ಹೆವಿ ಕಾಮಿಡಿ ಇದೆ ಇವನಂತೂ ಬಿದ್ದು ಬಿದ್ದು ನಗ್ತಾನೆ ಇವನು ಬೆಳಬೆಳಗೇನೆ ವಾಶ್ರೂಮ್ ಹೋಗ್ಬಿಟ್ಟು ಮಾನ್ಸ್ಟರ್ ಸ್ಟ್ರಾಂಗ್ ಆಗ್ಬಿಟ್ಟು ಸಾಂಗ್ ಹಾಕ್ಬಿಟ್ಟು ಗೈಸ್ ಅವರು ಫಸ್ಟ್ ಟೈಮ್ ನನ್ನ ಮೀಟ್ ಮಾಡಿದ ತಕ್ಷಣನೇ ಫುಲ್ ಸೀರಿಯಸ್ ನಾನೇನ್ ಅನ್ಕೊಂಡೆ ಆನಂದ್ರು ಫ್ರೆಂಡ್ ಇರ್ಬೇಕು ಇವ್ರು ಇರೋದೇ ಹಿಂಗೆ ಅನ್ಕೊಂಡು ಫುಲ್ ಸೀರಿಯಸ್ ಆ ಫುಲ್ ಏನ್ ಹ್ಯಾಂಡ್ ಶೇಕ್ ಕೊಟ್ರು ಅಂತ ಒಂಥರ ಆ ರೇಂಜ್ ಅಲ್ಲಿ ನೋಡ್ತಾರ ನನ್ನ
ಐದ್ ನಿಮಿಷ ವರ್ಗೂ ಸಮಾಧಾನ ಆಯ್ತು ಅವ್ರಿಗೆ, ಅವರು ಸೀರಿಯಸ್ ಆಚರಣೆ ಬಂದಿಲ್ಲ. ಆಮೇಲೆ ಒಂದ್ ಅವ್ರಾಗ ಅವ್ರೆ ನೊಕ್ಕಿದ್ರು ಈ ಅನ್ಕೊಂಡು, ಅವಾಗ ಗೊತ್ತಾಯ್ತು ಇವ್ರ ಮುಖದಲ್ಲಿ ಒಂದ್ ಸ್ಮೈಲ್ ಐತೆ ಅಂತ. ಅಲ್ಲಿವರೆಗೂ ಸ್ಮೈಲ್ ಗೊತ್ತಿರ್ಲಿಲ್ಲ ಗೈಸ್, ಹೆವಿ ಸೀರಿಯಸ್ ಇದ್ರು. ಈಗ್ಲೂ ಸೀರಿಯಸ್ ಆಗೋರೆ, ಕ್ಯಾಮ್ರಾ ಆನ್ ಮಾಡಿದ್ರೆ, ಕ್ಯಾಮ್ರಾ ಇಲ್ಲ ಅಂದ್ರೆ ನಾರ್ಮಲ್. ಇವಾಗ ನಾವು ಹೋಗ್ತಿರೋದು ಕಬಿನಿ ಹೊಳೆ ಅಂತೆ, ಇಲ್ಲಿಂದ 30-35 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋಗಿ ಇದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಸ್ಕೂಲ್ಗೆ ಹೋಗೋದಂತೆ. ಫಸ್ಟ್ ನದಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ, ಆಮೇಲೆ ದೇವಸ್ಥಾನ. ಓಕೆ, ಹೊಳೆ ಆದ್ಮೇಲೆ ದೇವಸ್ಥಾನ ಅಂತ, ದೇವಸ್ಥಾನ ಆದ್ಮೇಲೆ ಇದು ಸ್ಕೂಲು. ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು ಫೈನಲಿ. ಕಮಾನ್ ನಮ್ ಸಿಬಿ ಮಾತಾರ ನೋಡಿ, ಎಲ್ಲೋ ಕೊಲೆ ಗಿಲೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಯ್ಡು ಈ ಕಡೆ ತಿರ್ಗು ನೋಡ್ದೆ. ಫೈನಲಿ ಯಾವ್ದೋ ಒಂದ್ ನದಿಗೆ ಬಂದಿದೀವಿ, ಕಾವೇರಿ ನದಿ ಅಂತ ನೋಡಿ. ಹೊಳೆ ಅದೇ ಹೊಳೆ, ಎಲ್ಲ ಗುಂಪ ಹಾಕೊಂಡು ಒಡೆಕ್ ನೋಡ್ತಾವ್ರೆ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೋಡಿ ಹೆಂಗ ಹೆಂಗ್ ಗುಂಪ ಹಾಕೊಂಡವ್ರೆ. ಅಲ್ಲಿ ನದಿ ಅಂತ ಹೇಳುದ್ನಲ್ಲ, ಆ ನದಿ ಕ್ಯಾನ್ಸಲ್ ಮಾಡ್ಬಿಟ್ಟು ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದು ತಾತಗದ್ದಿ ಸಂಗಮ ದೇವಸ್ಥಾನ ಅಂತ ನೋಡಿ, ತಾತಗದ್ದಿಗೆ ಸಂಗಮ ದೇವಸ್ಥಾನ. ಅಲ್ಲಿ ನದಿ ಇದೆ, ಸುಮ್ಮನೆ ಓಪನ್ ಏರಿಯಾ ಇತ್ತು. ಇಲ್ಲೇ ದೇವಸ್ಥಾನ ಮುಂದೆನೆ ಸ್ನಾನ ಮಾಡ್ಬೋದು ಅಥವಾ ಫ್ರೆಶ್ ಅಪ್ ಆಗ್ಬೋದು ಅಂತ ನಾವು ಇಲ್ಲಿಗೆ ಬಂದಿರೋದು. ನೋಡಿ ಇದು ದೇವಸ್ಥಾನ. ಈ ನದಿ ಬಂದ್ಬಿಟ್ಟು ಮೈಸೂರಲ್ಲಿರೋ ಕಾವೇರಿ ನದಿ ಅಂತೆ ಅಂತ ನಮ್ಮ ಬಾಸ್ ಹೇಳಿದ್ರು. ನಮ್ಮ ಮುರಳೀಧರನ್ ಅವರು ಹಾವ್ ತೋರಿಸಿನ ಅಂತ ಹೇಳಿದ್ರು. ಬಂದ್ವಿ ಎಲ್ರು ನೋಡೋಣ ಎಲ್ಲಿ ಬ್ರೋ, ಸುಮ್ನೆ ಹೇಳ್ತಿದ್ದೇನೋ ಅಂತ ಪಾಪ ಹುಡುಗರ್ನೆಲ್ಲ ಕರ್ಸ್ಬಿಟ್ರು. ಯಪ್ಪ ಐತೆ ಅಲ್ವಾ, ಅವ್ರು ಅಲ್ಲೇ ಕೆಲ್ಸ ಮಾಡ್ತಾವ್ರೆ ಬ್ರೋ. ಏ ಅಲ್ಲಲ್ಲಿ ವಯಲ್ ಎದರ ನೋಡಿ ನೀರೊಳಗೆನಾ, ನೀರೊಳಗೆ ಅಂದ್ರೆ ಕೆರಾವ್ ಇರುತ್ತೆ ಬಿಡಿ. ಆವಿದೆ ಅಂತ ಇಷ್ಟು ಜನ ಪೂರ್ತಿ ಜನ ಕರ್ಸ್ಬಿಟ್ರು. ಬರ್ರಿ 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 ಮೊಸ್ಲೇ ಅಂತೆ ಎಲ್ ಕಾಣಿಸ್ತೈತೆ ಮೊಸ್ಲೆ ಎಲ್ಲ ಅಲ್ಲೋಡಿ ಬ್ರೋ. ಅಲ್ಲಿ ಮರದ ಸ್ಟ್ರೈಟ್ ನೋಡಿ, ಸ್ಟ್ರೈಟ್ ನೋಡಿದೆ ಅಲ್ಲಿ ನೋಡಿ, ಹಿಂಗ್ ಮೂವ್ ಆಗ್ತದೆ ನೋಡಿ, ಅಲ್ಲೇ ಸ್ಟಾಪ್ ಆಗಿದೆ ನೋಡಿ. ಅಲ್ಲಿ ಎಲ್ಲೋ ಐತೆ ಶಿಷ್ಯ ಅಲ್ಲೋಡ. ಅಲ್ಲಿ ಗೈಸ್ ಇವ್ರು ಎಲ್ರಿಗೂ ಮೊಸಳೆ ಕಾಣಿಸ್ತಿದೆ ಅಂತೆ. ನನಗ್ ಒಂದು ಚೂರು ಕಾಣಿಸ್ತಿಲ್ಲ, ಅದು ಎಲ್ಲೋಯ್ತು ಮೊಸಳೆ ಬ್ರೋ. ದೇವ್ರಾಣೆ ಗೊತ್ತಾಗ್ತಿಲ್ಲ ಬ್ರೋ. ಅಲ್ಲ ನನ್ ಜೊತೆ ಪಾರ್ಟ್ನರ್ ಅಲ್ಲಿ ನೋಡಿ, ಇಲ್ಲಿ ದೇವ್ರಾಣೆ ಕಾಣಿಸ್ತಿಲ್ಲ ನನಗೆ ಎಲ್ಲೈತೆ ಅಂತ. ಫಸ್ಟ್ ಇವ್ರಿಗೆ ಕಾಣಿಸಿದ್ದು ಅದು ಆವ್ ಅಂತ ಹೇಳಿದ್ರು ಫಸ್ಟ್, ಆಮೇಲೆ ಮೊಸಳೆ ಅಂತ ಕನ್ಫರ್ಮ್ ಆಯ್ತು. ನಡ್ರಿ ಫೈನಲಿ ಕಾಣಿಸ್ತು ನೋಡಿ, ಹೋಗ್ತೈತೆ ಅಲ್ಲಿ ಅದೇ ಮೊಸಳೆ. ನೀ ಯಾರು ಸಾಲಿ ಇವತ್ತು ಇವರೆಲ್ಲ ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ತವ್ರೆ, ಸೊ ಅದಕ್ಕೋಸ್ಕರ ಇಲ್ಲಿಂದ ಶುರು ಮಾಡೋಣ. ಒಂದೊಳ್ಳೆ ಕೆಲ್ಸಕ್ಕೆ ದೇವ್ರ ಹತ್ರ ಬೇಡ್ಕೊಂಡು ಗಂಟೆ ಹೊಡೆದು ಇಲ್ಲಿಂದ ಶುರು ಮಾಡ್ತಾ ಇದೀವಿ. ದೇವರ ಸನ್ನಿಧಿಗೆ ಈಗ ಹೋಗ್ತಾ ಇದೀವಿ. ಬನ್ನಿ ನೋಡಿ ಎಲ್ರು ಹೋಗ್ತವ್ರೆ, ಬನ್ನಿ ಗೈಸ್ ದೇವ್ರು ನೋಡ್ಕೊಂಡು ಬರೋಣ. ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಿ, ಸ್ವಚ್ಛತೆಯನ್ನು ಕಾಪಾಡಿ. ಸೆಂಟ್ರ್ ಗಿಡ
ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲೇ ಪ್ರಸಾದ ಕೊಡ್ತವ್ರಂತೆ. ದೇವಸ್ಥಾನ ಬಂದ್ಮೇಲೆ ದರ್ಶನ ಆದ್ಮೇಲೆ ಆಬ್ವಿಯಸ್ಲಿ ಪ್ರಸಾದನೆ, ಸೊ ಇಲ್ಲಿ ಕೊಡ್ತವ್ರಂತೆ. ಹೋಗಿ ತಿಂಡಿ ಮಾಡೋಣ, ಅದೇ ತಿಂಡಿ ಆಗುತ್ತೋ ಇಲ್ಲ ಬೇರೆ ಕಡೆ ತಿಂಡಿ ಆಗುತ್ತೋ ಗೊತ್ತಿಲ್ಲ. ಇವಾಗ ಇಲ್ಲಿ ದರ್ಶನ ಮಾಡ್ಕೊಂಡು ತಿನ್ನ ಹೋಗ್ತಾ ಇದೀವಿ. ಇದು ನೋಡಿ ಎಷ್ಟು ಇದಿದೆ ಗೊತ್ತಾ, ಅಂದ್ರೆ ಬಾಂಡ್ಲಿ ಅಂತಾರೆ ನಮ್ಗೆ, ಅದೇನಂತರ ಗೊತ್ತಿಲ್ಲ, ತುಂಬಾ ದೊಡ್ಡದಿದೆ. ಅಂದ್ರೆ ಮೇ ಬಿ ಅವರು ಒಂದು 1000-2000 ಜನಕ್ಕೆ ಊಟ ಹಾಕ್ಬೋದೆ ನನ್ನ ಪ್ರಕಾರ. ತುಂಬಾ ಸೇವಿ ದೊಡ್ಡದು ಆಯ್ತು ಬ್ರೋ, ಸಖತ್ ದೊಡ್ಡದು ಮಾತ್ರ. ಅಂಡ್ ನನ್ನ ಪ್ರಕಾರ 1000-2000 ಜನ ಅವ್ರಿಗೂ, 2000 ಜನ ನೋಡೋಣ ಜಾಸ್ತಿ ಆಯ್ತದ. ಇನ್ನು 2000 ಜನ ಮೇಲೆ ಊಟಕ್ಕೆ ಊಟ ಹಾಕ್ತಾರೆ. ಯಾವ ಅಣ್ಣ ಅದೆಲ್ಲ ನಡೆಯೋದು? ಜನವರಿಗೆ. ಅಂದ್ರೆ ಅದ ಹಬ್ಬ ಹೆಸರಣ್ಣ? ಸಂಕ್ರಾಂತಿ ಹಬ್ಬದ ದಿನ. ಓಕೆ, ಸಂಕ್ರಾಂತಿ ಹಬ್ಬದ ದಿನ 2000 ಜನ ಮೇಲೆ ಊಟ ಕೊಡ್ತಾರಂತೆ. ಗೈಸ್, ಇಲ್ಲಿ ಪ್ರಸಾದಕ್ಕೆ ಪಲಾವ್ ಕೊಟ್ಟಿದ್ದಾರೆ. ಪಲಾವ್ ಇದು ಪಲಾವ್ ಐತ, ಪಲಾವ್ ಕೊಟ್ಟಿದ್ದಾರೆ. ಪಲಾವ್ ಟೊಮೆಟೊ ಬಾತು. ಬಟ್ ಏನಂದ್ರೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ಪ್ರಸಾದ ಕೊಟ್ಟೆ ಕೊಡ್ತಾರಂತೆ, ಎಲ್ರಿಗೂ ಪ್ರತಿ ದಿನ ಕೊಡ್ತಾರಂತೆ ಕೇಳ್ಪಟ್ಟೆ. ಗೈಸ್, ಈ ಗ್ರೂಪ್ ಅಲ್ಲಿ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ. ಬ್ರೋ ನಿಮ್ ಹೆಸರು? ನಿಮಿಷ ಬ್ರೋ. ಹಾಯ್ ಬ್ರೋ, ನಿಮ್ ಹೆಸರು? ಬ್ರೋ ಅಭಿಷೇಕ್ ಅಂತ. ಬ್ರೋ ಅಭಿಷೇಕ್, ಇಲ್ಲಿಗೆ ಬರೋದಕ್ಕೆ ಮೇನ್ ಸೋರ್ಸ್ ರೀಸನ್ ಅಂದ್ರೆ ಅಂದ್ರೆ ಕಾರಣ ಅಂದ್ರೆ ಹೆಲ್ಪಿಂಗ್ ಹ್ಯಾಂಡ್ ಅಂದ್ರೆ ಇವರೇ ಅಭಿಷೇಕ್ ಅಂತ. ನಿಮಗೆ ಹೋಗ್ಳುತ್ತಾ? ನಾನೆಲ್ಲ ಇವ್ರಿಗೆ ಹೋಗ್ತಾರೆ. ಇವ್ರಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅಂದ್ರೆ ನಾವು ಇಷ್ಟು ಬೇಗ ಈಸ್ ಆಗಿ ಬರಕ್ ಆಗ್ತಾ ಇರಲ್ಲ. ಬೇರೆ ಎಲ್ಲ ಸ್ಪ್ಲಿಟ್ ಆಗೋಟು ಹುಡುಕ್ಬೇಕಾಗಿತ್ತು ನಂಗೆ. ಇದರಿಂದ ಮುಕ್ಕಾಲ್ ಕೆಲಸ ಈಸಿ ಆಗಿದೆ. ಗೈಸ್, ಮಿನಿ ಬ್ಲಾಗ್ ಹಂಗೆ ತಾನೆ ಮಾತಾಡೋದು, ಸೇಮ್ ಚೇಂಜೇ ಇಲ್ಲ, ಸೇಮ್ ಸೇಮ್ ಟು ಸೇಮ್. ಸೀಗ ಓಡ್ತಾ ಇದೀವಿ, ಕಾರ್ ನಾನು ಓಡಿಸ್ಬೇಕಂತ ಅನ್ಕೊಂಡೆ. ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಚೆನ್ನಾಗೈತೆ ಓಡಿಸೋದಕ್ಕೆ, ಹಿಂಗೆ ಅದ್ರ ಓಡಿಸೋದು ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಕಾರ್ನ ಡ್ರೈವ್ ಕೊಟ್ಬಿಟ್ರು. ಸೊ ಈಗ ಓಡಿಸ್ಕೊಂಡು ಹೋಗೋಣ ಗೈಸ್, ಸ್ವಲ್ಪ ಓಡಿಸ್ಬೇಕು ಅನಿಸ್ತಿದ್ದು ಅದಕ್ಕೆ. ಏ ಇರ್ಲಿ ಇಲ್ಲಿ, ನಂಗ್ಬೇಡ. ಅರ್ಧ ದಾರಿಗೆ ಹೋಗ್ತಾ ಹೋಗ್ತಾನೆ ಇಲ್ಲಿ ಇವರೆಲ್ಲ ಫೋಟೋ ಶೂಟ್ ಮಾಡ್ತಾರೆ. ಪಾಪ ನಮ್ ತೇಜಸ್ಪುರ ನೋಡಿ, ಪಾಪ ನಮ್ ತೇಜಸ್ಪುರ ನೋಡಿ, ಎಡಿಟಿಗೆ ತೇಜಸ್ ಬ್ರೋ ಪಾಪ ಎಡಿಟ್ ಮಾಡ್ತಾವ್ರೆ. ಇದು ಎಡಿಟರ್ ಲೈಫ್, ಕ್ರಿಯೇಟರ್ಸ್ ಲೈಫ್, ಇದು ಫೋಟೋಸ್ ಲೈಫ್. ಸಿ ಕಾರಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೊಂದ್ ಏನೇನೋ ಆಗೈತೆ ಅಂತ ಹೇಳಲ್ಲ ನಾನು, ಯಾಕಂದ್ರೆ ಅವ್ರು ಏರ್ ಮಾಡ್ತಾರೆ, ಏರ್ ಚೆಕ್ ಮಾಡ್ತಾರೆ. ಅಂದ್ರೆ ಇಂತ ಒಂದು ಕಲೆನು ನೀವು ಈ ಬ್ಲಾಗ್ ಮುಖಾಂತರ ನೋಡ್ಬೇಕು. ಸೊ ಏರ್ ಗಿರ್ ಎಲ್ಲ ಹಾಕ್ತಾರ ಅವರೇ ಇನ್ಬಿಲ್ಟ್. ಸೆಲ್ಫ್ ಸರ್ವಿಸ್. ಇವ್ರ ಊರು ಕಲ್ಬುರ್ಗಿ ಅದೇ ಕಲ್ಬುರ್ಗಿ. ದಿನಕ್ಕೆ 10 ಸರಿ ಟೀ ಕುಡಿತಾರಂತೆ ಈಗ್ಲೂ. ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಲ್ಲಿ ಇನ್ನೊಬ್ರು ಹೆಡ್ ಆಫೀಸ್ ಬರ್ತಾರೆ ನೋಡಿ. ಬ್ರೋ, ನೀವು ದಿನಕ್ಕೆ ನಿಮ್ಮ ಊರಲ್ಲಿ ಎಷ್ಟು ಸರಿ ಕುಡಿತೀರಾ ಕಾಫಿ ಟೀ? ಯಾರು ಹೇಳಿದ? ಅವ್ರು ನೋಡಿದ್ರೆ 10 ಸಲ ಅಂತವ್ರೆ. ಆಕ್ಚುಲಿ ಚೆನ್ನಾಗಿರೋ ಗೈಸ್, ಒಂದ್ 10 ಸಲ ಕುಡಿತಾರಂತೆ ಬ್ರೋ, 10 ಸಲ ಟೀ ಕುಡಿತಾರಂತೆ ಇವರು. ಈಗ ಅದಕ್ಕೆ ನೋಡಿ ಬೆಳಗ್ಗೆ ಇವ್ರ 11 ಸಲ ಅಂತೆ, 4-5 ಸಲಿ ಅಂತೆ. ಇವರೆಲ್ಲ ಪೆನ್ಸಿಲ್ ಬುಕ್ಸ್ ಎಲ್ಲ ತಗೋತಾವ್ರೆ. ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಇದೆ ಅಂತ ಕಂಪ್ಯೂಟರ್ ತೋರಿಸ್ತೀನಿ. ಗೈಸ್, ಇವರು ಒಂದು ಜಾಗ ಸಿಗಂಗಿಲ್ಲ, ಇಳ್ದು ಬಿಟ್ಟು ಒಂದು ಫೋಟೋ ಶೂಟ್ ಹೋಗ್ತಾರೆ, ಇಲ್ಲ ಸ್ಪೆಕ್ಸ್ ಹಾಕೊಂಡು ಮಿಂಚ್ತಾ ಇರ್ತಾರೆ. ಮದ್ದಿದ್ ರೋಡ್ ಅಲ್ಲಿ ಏನ್ ಹೇಳಿ ಇವ್ರು ಮಸ್ತ್ ನೋಡಿ. ಅಯ್ಯೋ, ಹಿಂಗ್ ಕುತ್ಕೊಳ್ರಿ. ಡ್ರೈವರ್ ಹೋಗ್ಬಿಟ್ರ ಗುರು, ಡ್ರೈವರ್ ಫೋಟೋ ಶೂಟ್ ಹೋಗ್ಬಿಟ್ಟವ್ರೆ. ಹೇಳಿ ಬ್ರೋ. ಗೈಸ್, ಈಗ ಜಸ್ಟ್ ಬಂದ್ವಿ ಸ್ಕೂಲಿಗೆ. ಅಂಡ್ ತುಂಬಾ ಜನ ಮಕ್ಕಳು ಅಂತ ಮಾಡಿ ನೋಡಿ ಮಕ್ಕಳೆಲ್ಲ. ಇವರು ಬರ್ತವ್ರೆ, ಅವ್ರ ಕಾರು ನಡೀದ್ರದ್ದು. ಇವಾಗ ಡೀಟೇಲ್ಸ್ ಹೇಳ್ತೀನಿ ನಿಮ್ಗೆ. ಇದೇ ಸ್ಕೂಲಿಗೆ ಆನಂದ್ ಬ್ರೋ ಅವ್ರ ಟೀಮು ಇಲ್ಲಿಗೆ, ಅವರು ಏನೇನು ಕೊಡ್ಬೇಕಂತ ಇದ್ರು ಅವರು ಈ ಸ್ಕೂಲ್ಗೆ ಕೊಡ್ತಾ ಇರೋದು ಅವರು. ಗೈಸ್, ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಏನು ಎತ್ತ ಅಂತ ಹೆಂಗೆಲ್ಲ. ಸೊ ಇವರು ಬಾಯ್ಸ್ ಅಡ್ಡ, ಸೊ ಪೇಜಲ್ಲಿ ಅವ್ರದ್ದು ಅವ್ರದ್ದು ಇದರಲ್ಲಿ ಸೊ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ಮುಖಾಂತರ ಇನ್ನೂ ಸುಮಾರು ಕಮೆಂಟ್ಸ್ ಅಲ್ಲಿ ಆಶ್ರಮಕ್ಕೆ ಹೆಲ್ಪ್ ಮಾಡಿ, ಆಶ್ರಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವರು ಏನು ಥಿಂಕ್ ಮಾಡಿದ್ರು ಅಂದರೆ, ಸೊ ಈ ಸ್ಕೂಲಿಗೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ಮೇಲೆ, ಸೊ ಈ ಸ್ಕೂಲಿಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡು ಇಡೀ ಟೀಮು ಇವ್ರದ್ದು ಏನೇನು ಟೀಮ್ ಇದೆಯೋ ಇಲ್ಲಿಗೆ ಬಂದಿದ್ದಾರೆ.
ಅಂಡ್ ಅವರು ನನಗೆ ಅವರು ನನ್ನ ಕರೆದ್ರು ಸೊ ಬನ್ನಿ ಬ್ರೋ ನೀವು ಅಂತ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು. ಅಂಡ್ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಅಲ್ಲಿ ನಾನು ಇವರಿಗೆ ಏನಂದ್ರೆ ಏನು ಲೈಕ್ ನಾನು ಪ್ರೊವೈಡ್ ಮಾಡಿಲ್ಲ. ಏನಕ್ಕಂತ ಹೇಳ್ತೀನಿ, ನಾನು ಚಿಕ್ಕ ಪುಟ್ಟ ಜಸ್ಟ್ ಇಷ್ಟು ಕೊಡೋ ಬದಲು ಒಂದೇ ಸಲ ಯೂಸ್ ಕೊಡೋದು ಬೆಟರ್ ಅನಿಸ್ತು. ಅಂಡ್ ನನ್ನ ಕೆಪಾಸಿಟಿ ಬಂದಾಗ ಖಂಡಿತ ಅವ್ರಿಗೆ ಕೊಡ್ತೀನಿ, ಖಂಡಿತ ನೆಕ್ಸ್ಟ್ ಕೆಪಾಸಿಟಿ ನನ್ನ ಕೈಲಿ ಆದಷ್ಟು ನಾನು ಕೊಡ್ತೀನಿ. ಈಗ ಅಟ್ ಪ್ರೆಸೆಂಟ್ ಸೊ ಆನಂದ್ ಅವ್ರ ಬ್ರೋ ಮತ್ತೆ ಅವ್ರ ಟೀಮು ಈ ಸ್ಕೂಲಿಗೆ ಇದನ್ನೆಲ್ಲ ಕೊಡ್ತಾರೆ. ಎಷ್ಟು ಗೈಸ್ ಇನ್ನು ನೋಡೋದಿದೆ, ಬಾಕಿ ಇದೆ, ನೋಡೋ ನೋಡಿವಂತೆ. ಸರ್ ನಮಸ್ಕಾರ ರೀ. ಬೈ, ನೀವು ಈ ಡ್ರೆಸ್ ಹಾಕದ್ಮೇಲೆ ಗೊತ್ತಾಯ್ತು ರೀ, ಗೊತ್ತಾಯ್ತು ಎಮ್ ಎಲ್ ಎ ತರ ಕಾಣಕತ್ರ ನೋಡಿ. ಡನ್ 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 ಬನ್ನಿ. ಓಕೆ ಬ್ರೋ. ಹಾಯ್ 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 ಹೇಳ್ಬಿಡಿ. ಏನೇನಿದೆಯೋ ನೋಡಿ, ಸೊ ಬಾಯ್ಸ್ ಅಡ್ಡ ಮತ್ತೆ ಅರುಣ್ ಟ್ರೆಂಡ್ಸ್, ಸೊ ಇಷ್ಟೆಲ್ಲ ಇವರಿಗೆ ಪ್ರೊವೈಡ್ ಮಾಡ್ತಾವ್ರೆ. ನನ್ನ ಪಂಪರ ಕವಿ ವಾಣಿಯ ನಾನು, ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲಿ. ಸೊ ಗೈಸ್, ಫ್ಯೂಚರ್ ಡೇಸ್ ಅಲ್ಲಿ ನಾನು ಸುದೀಪ್ ಸುವೇಲ್ ಈ ತರ ಕೊಡಕ್ ಪ್ಲಾನ್ ಮಾಡ್ತೀವಿ. ಏನ ಹೇಳ್ದೆ ಅವಲೇ ಹೇಳದ್ನಲ್ಲ, ಸೇಮ್ ಆಸ್ ಇಟ್ ಇಸ್ ಅದೇ ತರ. ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಏಳೇಳು ಜನುಮವೇ ಇರಲಿ, ಈ ಮಣ್ಣಲ್ಲಿ ನಾನು ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ. ಎಲ್ರಿಗೂ ಖುಷಿ ಆಯ್ತಾ? ಎಲ್ರಿಗೂ ಖುಷಿ ಆಯ್ತಾ? ಎಲ್ರು ಒಂದ್ಸಲಿ ಹಾಯ್ ಹೇಳಿ. ಈಗ ನಾವೆಲ್ಲರೂ ಮನೆಗೆ ಹೋಗ್ತಾ ಇದೀವಿ, ಒಂದ್ಸಲಿ ಬಾಯ್ ಹೇಳಿ. ಗೈಸ್, ಕಂಪ್ಲೀಟ್ ಎಲ್ಲ ಮುಗ್ದಿದೆ. ಸೊ ನಾನು ಏನ್ ಹೇಳಕ್ ಬರ್ತಾ ಇದ್ದೆ ಅಂದ್ರೆ, ಈ ವಿಡಿಯೋ ಮಾಡಿದ್ದು ಇಷ್ಟೇ ಅಂಡ್ ನಾನು ಒಪ್ಕೊಂಡಿದ್ದು ಇಷ್ಟೇ. ಈ ವಿಡಿಯೋ ನೀವ್ ನೋಡಿದ್ಮೇಲೆ ನೀವು ಹೆಚ್ಚು ಜನಕ್ಕೆ ಮಾಡ್ಲಿ ಅಂತ ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು. ಬ್ರೋ ನೀವೇನೇ ಮಾಡಿಲ್ಲ ನಮ್ಗೆ ಹೇಳಕ್ ಬರ್ತಿದ್ರಲ್ಲ ಅಂತ. ನಾನು ಭರವಸೆ, ನನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಈಗಿಲ್ಲ ಅಂದ್ರೂ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ತುಂಬ ಇದೆ. ಅಲ್ಲ, ನಾನು ಮಾಡಿದಾಗಲೇ ನಿಮಗೆ ಹೇಳಬೇಕು ಅಂತ ಏನಿಲ್ಲಲ್ಲ. ಸೊ ಇವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇವ್ರು ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾರೆ. ನೀವು ಇನ್ನೂ ಹೆಚ್ಚು ಲೈಕ್ ಇದನ್ನು ನೋಡಿ ಬೇರೆಯವ್ರಿಗೆ ಇನ್ನೂ ಹೆಚ್ಚು ಮಾಡಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದು. ಆ್ಯಂಡ್ ಲೈಕ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫರ್ದರ್ ಡೇಸಲ್ಲಿ ನಾನು ಮಾಡಿದಾಗ ನಿಮಗೆ ಖಂಡಿತ ಹೆಂಗಿದ್ರು ನಾನು ನಿಮಗೆ ಅಪ್ಡೇಟ್ ಕೊಡಲೇಬೇಕು. ನಾನು ಮಾಡಿದಾಗ ಖಂಡಿತ ನಿಮಗೆ ಕೊಟ್ಟೆ ಕೊಡ್ತೀನಿ. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಅಂದರೆ ನಾವೀಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಆಮೇಲೆ ನಾನೊಂದು ಮೈಂಡಲ್ಲಿ ಏನು ಅನ್ಕೊಂಡಿದ್ನೋ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ಅನ್ಕೊಂಡಿದ್ದು ಸಕ್ಸಸ್ ಆಗಿದ್ದೆ, ಅಲ್ಲಿ ಇವಾಗ ಹೋಗ್ಬೇಕು ನಾನು, ಕೇಳ್ಕೊಂಡಿದ್ದೆ ಹೋಗ್ಬೇಕೀಗ, ಅದು ನಿಮಗೆ ಗೊತ್ತಾಗುತ್ತೆ ಏನು ಎತ್ತೆ ಅಂತ ಅಲ್ಲ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಇನ್ನೂ ಟೈಮ್ ವೇಸ್ಟ್ ಮಾಡೋಕೆ ಒಂದು ಮನ್ಸ್ ಇಲ್ಲ ಇಲ್ಲ ಹೇಳಿ 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 ಟೈಮ್ ವೇಸ್ಟ್ ಮಾಡೋಕೆ ಒಂದು ಮನ್ಸ್ ಹಾಕ್ರೆ ನನ್ನ ಚಾನಲ್ಗೆ ಬಂದ್ರೆ. ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿ